ಸಿಯಾನ್ ಚಾನಲ್ನ ವೀಕ್ಷಕರೇ, ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋ ಸಾಧಕ ಎಲ್ ಕೆ ಅತಿಕ್, ರಾಜ್ಯದ ಹಿರಿಯ ಐಎಎಸ್ ಅಧಿಕಾರಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರಲ್ಲೂ ಕಾರ್ಯನಿರ್ವಹಿಸಿದ ದಕ್ಷ ಕಾರ್ಯನಿರ್ವಹಣೆಯ ಅನುಭವಿ. 30 ವರ್ಷಗಳ ಆಡಳಿತ ಅನುಭವ. ಜಿಲ್ಲಾ ಪಂಚಾಯತ್ ಸಿಇಒ ಆಗಿ, ಜಿಲ್ಲಾಧಿಕಾರಿಯಾಗಿ ಸೇವೆ ಆರಂಭಿಸಿದವರು. ಅತಿ ಹೆಚ್ಚು ಗ್ರಾಮೀಣಾಭಿವೃದ್ಧಿ ಮತ್ತು ಕುಡಿಯುವ ನೀರಿಗಾಗಿ ಕೆಲಸ ಮಾಡಿದ ಅಧಿಕಾರಿ. ಸರ್ವ ಶಿಕ್ಷಣ ಅಭಿಯಾನದಲ್ಲೂ ಸೇವೆ. ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಚೇರಿಯಲ್ಲಿ ಸಾಮಾಜಿಕ ಸೇವೆ ಇಲಾಖೆಯ ನಿರ್ದೇಶಕರಾಗಿ, ಜಂಟಿ ನಿರ್ದೇಶಕರಾಗಿ ದುಡಿದ ಅನುಭವ. ಆಗಿನ ಸರ್ಕಾರ ರೂಪಿಸಿದ ಆಹಾರ ಭದ್ರತೆ ಕಾಯ್ದೆ ಇವರ ಡ್ರೀಮ್ ಪ್ರಾಜೆಕ್ಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಬದಲಾವಣೆ ಮತ್ತು ಆರ್ಥಿಕ ಸ್ಥಿತಿ ಕುರಿತ ಸಂಶೋಧನೆ ಮತ್ತು ಅನುಷ್ಠಾನಕ್ಕೆ ಅಮೆರಿಕದ ವಾಷಿಂಗ್ಟನ್ ಡಿಸಿಯ ವಿಶ್ವಬ್ಯಾಂಕ್ನಲ್ಲಿ ಭಾರತದ ಪ್ರತಿನಿಧಿಯಾಗಿ ಕೆಲಸ ಮಾಡಿದವರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದವರು. ಸರ್ಕಾರದ ಯೋಜನೆಗಳು, ನಾಗರಿಕ ಸೇವಾ ನಿಯಮಗಳು ಮತ್ತು ಹಿರಿಯರ ಮಾಸಾಶನ ಕುರಿತಂತೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡಿದ ಅಧಿಕಾರಿ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಬೆಂಗಳೂರು ಮೆಟ್ರೋ, ಮಾಹಿತಿ ತಂತ್ರಜ್ಞಾನ ಪಾರ್ಕ್ಗಳು ಮತ್ತು ನೀರಾವರಿ ಕಂಪನಿಗಳಿಗೆ ಸರ್ಕಾರದ ಪ್ರತಿನಿಧಿಯಾಗಿದ್ದವರು. ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ ಸುಧಾರಣೆ ಇವರ ಮೆಚ್ಚಿನ ವಿಷಯಗಳು. ಶಿಕ್ಷಣ ಮೂಲಭೂತ ಹಕ್ಕು, ಉನ್ನತ ಶಿಕ್ಷಣ ಕೂಡ ಮೂಲಭೂತ ಹಕ್ಕಾಗಬೇಕೆಂದು ನೀತಿ ರೂಪಿಸಿದಾಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸೇವೆಯ ಟೀಮ್ನಲ್ಲಿದ್ದ ದೂರದೃಷ್ಟಿಯ ಯೋಜನಾಧಿಕಾರಿ. ಮಕ್ಕಳ ಅಭಿವೃದ್ಧಿ ಸೇವೆ, ಉನ್ನತೀಕರಣ, ರಾಷ್ಟ್ರೀಯ ಆರೋಗ್ಯ ಯೋಜನೆ ಮತ್ತು ಆಹಾರ ಭದ್ರತೆ ಇವರ ಕಾರ್ಯನಿರ್ವಹಣೆಯ ಗೋಲ್ಡನ್ ಲ್ಯಾಂಡ್ ಮಾರ್ಕ್ಗಳು. ಸಿನಿಮಾ, ಸಂಗೀತ, ಪುಸ್ತಕಗಳು, ಕವಿತೆಗಳು ಇವರಿಗೆ ಅಚ್ಚುಮೆಚ್ಚು. ಪ್ರಯಾಣ ಅಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡ ಮೊಬೈಲ್ ಆಫೀಸರ್. ಹೀಗಾಗಿಯೇ ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರೋ ಇವರು ಕಚೇರಿಯಷ್ಟೇ ಫೀಲ್ಡ್ಗೂ ಪ್ರಾಮುಖ್ಯತೆ ಕೊಡ್ತಾರೆ. ಅದಕ್ಕಾಗಿಯೇ ರಾಜ್ಯದ ಎಲ್ಲ ಹಳ್ಳಿಗಳನ್ನು ಸುತ್ತುತ್ತಾ ಇದ್ದಾರೆ. ನೆಲದ ಸೊಗಡಿನ ಜೀವನಾನುಭವಿ, ಕಷ್ಟಜೀವಿ ಅಧಿಕಾರಿಗೆ ಪತ್ನಿ, ಮಗ ಮತ್ತು ಮಗಳು ದೇವರು ಹರಸಿದ ಕುಟುಂಬ. ಈ ಸಾಧನೆ ಸಾಧ್ಯವಾಗಿದ್ದು ಹೇಗೆ ಎಂಬುದು ಕೇಳಿ ಅವರದೇ ಮಾತುಗಳಲ್ಲಿ. ಸಿಯಾನ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ಜೊತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಲ್ ಕೆ ಅತೀಕ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡಿದ್ರು. ಆ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಎಲ್ ಕೆ ಅತೀಕ್ ಅವರು ಫೀಲ್ಡ್ಗಿಳಿದಿದ್ದಾರೆ. ಅವರ ಕಾರ್ಯವೈಖರಿ ಹೇಗಿದೆ, ಜೊತೆಗೆ ಅವರು ಈ ಫೀಲ್ಡ್ ಈ ಒಂದು ಪೊಸಿಷನ್ಗೆ ಬರಲಿಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ರು ಅಂತ ಇವತ್ತು ಅವ್ರ ಮಾತಲ್ಲೇ ಕೇಳೋಣ. ಸರ್ ಹೇಳಿ, ನೀವು ಯಾವ ಊರಿನಿಂದ ಬಂದವರು, ಜೊತೆಗೆ ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋದನ್ನ ಹೇಳಿ ಸರ್. ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಪಾವಗಡ ಟೌನಲ್ಲಿ. ಆಮೇಲೆ ನಾನು 4ನೇ ತರಗತಿಯಲ್ಲಿದ್ದಾಗ ನಮ್ಮ ತಂದೆ ಸ್ಕೂಲ್ ಟೀಚರ್ ಆಗಿದ್ದರು. ಅವರ ವರ್ಗಾವಣೆ ಆಯಿತು ಕೊರಟಗೆರೆ ತಾಲೂಕಿನ ಅಕ್ಕಿರಾಮ್ಪುರದಲ್ಲಿ. ಸೊ ಅಕ್ಕಿರಾಮ್ಪುರ ಅನ್ನೋ ಗ್ರಾಮದಲ್ಲಿ ನಾನು 4ನೇ ಕ್ಲಾಸಿಂದ ನಾನು ಅಲ್ಲೇ ವಾಸ ಇದ್ದು, ಅಲ್ಲೇ ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲೇ ನಾನು ಮಾಡಿದ್ದು, ಸ್ಕೂಲಲ್ಲಿ ಅಟೆಂಡ್ ಮಾಡಿದ್ದು ಅಲ್ಲೇ ಪಾವಗಡದಲ್ಲಿ ಅಪ್ ಟು 4th ಸ್ಟ್ಯಾಂಡರ್ಡ್ ಆ್ಯಂಡ್ ದೇರ್ ಆಫ್ಟರ್ ಇನ್ ಅಕ್ಕಿರಾಮ್ಪುರ. ಸರ್, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಆಮೇಲೆ ನಿಮ್ಮ ತಂದೆಯವರು ಟೀಚರ್ ಅಂತ ಹೇಳಿದ್ರೆ, ಅವರು ನಿಮಗೆ ಈ ಥರ ಒಂದು ದೊಡ್ಡ ಪೊಸಿಷನ್ಗೆ ಬರಲಿಕ್ಕೆ ಮೊದಲೇ ನಿಮಗೆ ಪ್ರಿಪ್ರೇಷನ್ ಮಾಡಿದ್ರ, ಈ ಥರ ಚೆನ್ನಾಗಿ ಓದಬೇಕು ಥರ ಎಲ್ಲ ಹೇಳಿದ್ರ, ಯಾವ ರೀತಿ ನೀವು ಒಂದು ಪ್ರಿಪ್ರೇಷನ್ ಇತ್ತು ಸರ್? ನಮ್ಮ ತಂದೆ ಸ್ಕೂಲ್ ಟೀಚರ್ ಇರೋದರಿಂದ ಊರಲ್ಲಿ ಮನೆಯಲ್ಲಿ ಒಂದು ಓದ್ಕೊಳ್ಳೋವಂಥದ್ದು, ಓದು ಬರಹದ ಬಗ್ಗೆ, ಶಿಕ್ಷಣದ ಬಗ್ಗೆ ಒಳ್ಳೆಯ ವಾತಾವರಣ ಇತ್ತು. ಆದರೆ ನಮ್ಮ ತಂದೆಯವರು ಒಂದು ಹಳ್ಳಿಯ ಸ್ಕೂಲ್ ಮೇಸ್ಟರ್ ಆಗಿರೋದ್ರಿಂದ ಅವ್ರಿಗೆ IAS ಅಥವಾ ಇದ್ರ ಬಗ್ಗೆ ಏನು ಪರಿಕಲ್ಪನೆ ಇರಲಿಲ್ಲ. ಒಟ್ಟಾರೆ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಪ್ರೇರಣೆ ಅಂತೂ ಇತ್ತು. ಮತ್ತು ನಮ್ಮೂರಲ್ಲಿ ಅವರು ನಮ್ಮ ತಂದೆ ಸ್ಕೂಲ್ ಮುಗಿಸ್ಕೊಂಡು ಬಂದು ಮನೆಯಲ್ಲೂ ಕೂಡ ಮಕ್ಕಳು ಬಂದು ಪಾಠ ಮಾಡ್ತಾಯಿದ್ರು. ಅಂದರೆ ಮನೆಯಲ್ಲಿ ಟ್ಯೂಷನ್ ಕೊಡ್ತಾಯಿದ್ರು, ಅಂದರೆ ಫ್ರೀಯಾಗಿ ಟ್ಯೂಷನ್ ಕೊಡ್ತಾಯಿದ್ರು. ಅಲ್ಲಿ ಆ ಟೈಮಲ್ಲಿ ಟ್ಯೂಷನ್ಗೆ ಚಾರ್ಜ್ ಮಾಡುವಂಥ ಸಂಪ್ರದಾಯ ಇರಲಿಲ್ಲ. ಮಕ್ಕಳು ಮನೆಯಲ್ಲೂ ಬಂದು ಪಾಠ ಹೇಳ್ಕೊಡ್ತಾಯಿದ್ರು. ಅವ್ರ ಜೊತೆಗೆ ನಾವು ಇದ್ದು ಕಲ್ತ್ವಿ. ಅದಾದಮೇಲೆ ನಾನು ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ನಾನು ಧಾರವಾಡದಲ್ಲಿ ಕಾಲೇಜಲ್ಲಿ ಓದ್ತಾ ಇರುವಾಗ ಇದು IAS ಅನ್ನೋದು ಒಂದು ಪರೀಕ್ಷೆ ಇದೆ,
ಅದರಲ್ಲಿ ಸ್ಪರ್ಧೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ನನಗೆ ಮೊಟ್ಟ ಮೊದಲೇ ಬಾರಿಗೆ ಸಿಕ್ಕಿದ್ದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ. ಹಾಗಾಗಿ ನಾನು ಯಾಕೆ ಇದನ್ನು ಮಾಡಬಾರ್ದು ಅನ್ನೋದು ಒಂದು ಪರೀಕ್ಷೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಆದರೆ ಹಳ್ಳಿಯಲ್ಲಿ ಇದ್ದಾಗ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಓದ್ಕೋಬೇಕು, ಚೆನ್ನಾಗಿರಬೇಕು, ಮುಂದೆ ಹೋಗಬೇಕು ಅನ್ನೋ ಒಂದು ಇದಿತ್ತು. ಮತ್ತು ನಾನು ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಮೇಲೆ ಕೊರಟಗೆರೆಯಲ್ಲಿ ಜೂನಿಯರ್ ಕಾಲೇಜ್ ಓದಿದೆ. ಅದಾದಮೇಲೆ ನಾವು ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ವಿ. ಅಗ್ರಿಕಲ್ಚರ್ ಕಾಲೇಜಲ್ಲಿ ನಮ್ಮ ತಂದೆಯವರು ರಿಟೈರ್ಡ್ ಆದಮೇಲೆ ಅವರು ಸ್ವಲ್ಪ ಜಮೀನು ಖರೀದಿ ಮಾಡಿಕೊಂಡು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರು ಅವ್ರ ಹೆಸರಲ್ಲಿ ಒಂದು ಆರ್ ಟಿ ಸಿ ಇತ್ತು. ಕೃಷಿಕರು ಇರೋದರಿಂದ ಕೃಷಿಕರು ಅನ್ನೋದೊಂದು ಕೃಷಿಕರಿಗೆ ಒಂದು ಸ್ಪೆಷಲ್ ರಿಸರ್ವೇಷನ್ ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ. ಆವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಹಾಕಿದ್ವಿ. ನಮ್ಮ ತಂದೆಗೆ ಅದೇನು ಕೃಷಿ ಅಂದರೆ ಭಾಳ ಇಷ್ಟ ಇತ್ತು. ಹಾಗಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸೆಲೆಕ್ಷನ್ ಆಗಿದ್ದು ಅವ್ರಿಗೆ ಭಾಳ ಸಂತೋಷ ಆಯಿತು. ಧಾರವಾಡದಲ್ಲಿ ಆಯಿತು ಅಂದರೆ ಧಾರವಾಡಕ್ಕೆ ಕಳಿಸಿದ್ರು. ಅಲ್ಲಿ ನನಗೆ ಸ್ವಲ್ಪ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನನಗೆ ಸಿಕ್ಕಿದ್ದ ಮಾಹಿತಿ, ಅಲ್ಲಿ ನಾವು ಸ್ವಲ್ಪ ಪರೀಕ್ಷೆಗಳಲ್ಲಿ ಭಾಗವಹಿಸ್ಬೋದು, ವಿ ಕ್ಯಾನ್ ಟ್ರೈ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನೋ ಒಂದು ಪ್ರೇರಣೆ ಸಿಕ್ಕಿದ್ದು ನನಗೆ ಅಗ್ರಿಕಲ್ಚರ್ ಕಾಲೇಜ್ ಧಾರವಾಡದಲ್ಲಿ. ಸರ್, ನಿಮ್ಮ ಮನೇಲಿ ಎಷ್ಟು ಮಕ್ಕಳಿದ್ರು? ನೀವು ಅತೀಕ್ ಅತೀಕ್ ಅವರಂದ್ರೆ ತುಂಬ ಗಂಭೀರವಾದ ವ್ಯಕ್ತಿತ್ವ ಕಾಣುತ್ತೆ ಇವಾಗ, ತುಂಬ ಸೀರಿಯಸ್ ವರ್ಕಿಂಗು ಆ ಥರ. ಆದರೆ ಚಿಕ್ಕವರಿದ್ದಾಗ ನೀವು ಎಲ್ಲ ಮಕ್ಕಳ ಥರ ಬಾಲ್ಯ ಕಳೆದಿರ್ತೀರಾ? ಹೇಗೆ ಗಲಾಟೆ ಮಾಡ್ತಾ ಇದ್ರ ತುಂಬ? ಹೇಗೆ ಗಂಭೀರ ಏನಲ್ಲ. ನಮ್ಮ 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 ತಂದೆ ತಾಯಿಗೆ 5 ಮಕ್ಕಳು ನಾವು. ನಾನು 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ನಾನು ಲಾಸ್ಟ್ ಬಟ್ 1. ನನಗಿಂತ ಚಿಕ್ಕವನು ನನ್ನ ತಮ್ಮ ಒಬ್ಬನಿದ್ದಾನೆ. ಸೊ ಸಾಮಾನ್ಯವಾಗಿ ಎಲ್ಲ ಮಕ್ಕಳಂತೆ ಇದ್ವಿ, ಎಲ್ಲ ಮಕ್ಕಳಂತೆ ನಾವು ಕೂಡ ಊರಲ್ಲಿ ಆಟ ಆಡ್ತಾ ಇದ್ವಿ, ಗಲಾಟೆ ಮಾಡ್ತಾ ಇದ್ವಿ. ಗಂಭೀರ ಅಂತ ಏನಿಲ್ಲ, ಆದರೆ ಒಂದು ಸ್ವಲ್ಪ ಓದ್ತಾನೆ, ಸೀರಿಯಸ್ಸು, ಸ್ಟೂಡಿಯಸ್ಸು ಅನ್ನೋ ಒಂದು ಇಮೇಜ್ ಇತ್ತು ಹಳ್ಳಿಯಲ್ಲಿ. ಮೇಷ್ಟ್ರುಗಳು ಕೂಡ, ಮೇಷ್ಟ್ರ ಮಗ ಅಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಆಗಿಬಿಡ್ತದೆ. ಮತ್ತು ನಮ್ಮ ತಂದೆಯವರು ಜಮೀನು ತಗೊಂಡ್ಮೇಲೆ ಜಮೀನು ಕಡೆ ನೋಡ್ಕೋಬೇಕು, ದನಕರ ಜಮೀನು ಕಡೆ ತಗೊಂಡೋಗ್ಬೇಕು. ನಾವು ನಮ್ಮ ಮನೇಲಿರೋ ಹಸು ಎತ್ತೆ ಎಮ್ಮೆಗಳನ್ನ ನಮ್ಮೂರಿಂದ ಹೊಲಕ್ಕೆ ತಗೊಂಡೋಗೋವಾಗ ಜೊತೆಗೆ ಯಾವಾಗಲೂ ನನ್ನ ಕೈಯಲ್ಲಿ ಒಂದು ಪುಸ್ತಕ ಇರ್ತಿತ್ತು. ಅದು ನಮಗೆ ಈಗಲೂ ಹೇಳ್ತಾರೆ, ಯಾವಾಗಲೂ ಒಂದು ಪುಸ್ತಕ ಇಟ್ಕೊಂಡು ಓಡ್ದ. ನಮ್ಮ ತಂದೆಯವ್ರಿಗೆ ನಾನು ಪಿ ಯು ಸಿ ಓದಬೇಕು, ಪಿ ಯು ಸಿ ಟೈಮಲ್ಲಿ ಭಾಳ ಬೇರೆ ಮಕ್ಕಳೆಲ್ಲ ಸ್ಪೆಷಲ್ ಕೋಚಿಂಗ್ ತಗೊಳ್ತಾರೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಹೇಳ್ತಾಯಿದ್ರು, ದನ ಮೇಸಕ್ಕೆ ಹೋಗುವಾಗ ಒಂದು ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಹೋಗು, ಓದು, ಅದಕ್ಕೇನು ದೊಡ್ಡದು, ಅದಕ್ಕೇನು ದೊಡ್ಡದು ಅಂತ ಅವ್ರು ಹೇಳ್ತಾಯಿದ್ರು. ಹಂಗಾಗಿ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಹೋಗಿ ದನ ಮೇಯಿಸ್ತಾ ಇದ್ವಿ. ಎಲ್ಲ ಸ್ಟೂಡೆಂಟ್ ಇರೋ ಹಾಗೆ ನಾನು ಒಬ್ಬ ಸ್ಟೂಡೆಂಟ್. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲೇ ನಿಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಅಟ್ ಎ ಟೈಮ್ ಒಂದ್ರ ಜೊತೆ ಇನ್ನೊಂದು ಕೆಲಸ ಹೆಂಗೆ ಮಾಡಬೇಕಂತ. ಸರ್, ಮತ್ತೆ ನೀವು ಅಕ್ಕಿ ರಾಮ್ಪುರ ಅಂತ ನೆನೆಸ್ಕೊಂಡಾಗ ಏನು ತುಂಬ ಅಲ್ಲಿನ ಗ್ರಾಮೀಣ ಭಾಗದ ಒಂದು ನೆನಪು ಏನು ಉಳಿದಿದೆ ನಿಮ್ಮಲ್ಲಿ? ನಾವು ಮೊದಲು ಪಾವಗಡದಲ್ಲಿದ್ವಿ. ಪಾವಗಡ ಭಾಳ ಒಣ ಪ್ರದೇಶ, ಇಟ್ಸ್ ಅ ವೆರಿ ಡ್ರೈ ಪ್ಲೇಸ್. ಆವಾಗ ನಮ್ಮ ತಂದೆಗೆ ಅಕ್ಕಿರಾಮ್ಪುರಕ್ಕೆ ಟ್ರಾನ್ಸ್ಫರ್ ಆದಾಗ ಆಗಿನ ಕಾಲದಲ್ಲಿ ಭಾಳ ದೂರ ಅನ್ನಿಸ್ತಿತ್ತು ನಮಗೆ, ರಸ್ತೆಗಳು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಅಕ್ಕಿರಾಮ್ಪುರಕ್ಕೆ ಬಂದಾಗ ಅಕ್ಕಿರಾಮ್ಪುರದಲ್ಲಿ ಎಲ್ಲ ಹಸಿರು, ಎಲ್ಲ ಕಡೆ ನೋಡಿದ್ರೆ ಊರಿನ ಎರಡು ಕಡೆ ಎರಡು ನದಿಗಳು ಇದ್ವು, ಒಂದು ಸುವರ್ಣಮುಖಿ ಒಂದು ಕಡೆ, ಒಂದು ಇನ್ನೊಂದು ಕಡೆ ಜಯಮಂಗಳಿ. ಊರಲ್ಲಿ ಒಂದು ದೊಡ್ಡ ಕೆರೆ ಇತ್ತು, 1,000 ಎಕರೆ ಅಚ್ಚುಕಟ್ಟಿರುವಂಥ ಕೆರೆ ಇತ್ತು. ಸೊ ನಮ್ಮೂರು ಒಂದು ರೀತಿಯ ಹಸಿರು ಇರುವಂಥ ಊರಾಗಿತ್ತು. ಹಾಗಾಗಿ ಅದು ನಮ್ಮ, ಮತ್ತು ಅಲ್ಲಿ ಭತ್ತ ಬೆಳೀತಾಯಿದ್ರು, ಕಬ್ಬು ಬೆಳೀತಾಯಿದ್ರು. ಭತ್ತ ಕಬ್ಬು ಇವೆಲ್ಲ ನಾವು ಪಾವಗಡದಲ್ಲಿ ನೋಡಿಲ್ಲ. ಪಾವಗಡದಲ್ಲಿ ಬರೀ ಶೇಂಗಾ, ಕಡಲೆಕಾಯಿ ಇದು ಮಾಡ್ತಾರೆ, ಇಲ್ಲ ರಾಗಿ ಬೆಳೆಸ್ತಾರೆ, ಬೇರೇನು ಬೆಳೆಸ್ತಾರಲ್ಲ. ಅಲ್ಲಿ ಮಳೆನೂ ಇಲ್ಲ, ನೀರಾವರಿನೂ ಇಲ್ಲ. ಇಲ್ಲಿ ಕೆರೆ ನೀರಾವರಿ ಇತ್ತು, ಅಡಿಕೆ ತೋಟಗಳಿದ್ವು. ಒಂದು ರೀತಿಯ ಸ್ವಲ್ಪ ಹಸಿರು ಹಸಿರಾಗಿ ವೆರಿ ಗ್ರೀನ್ ವಿಲೇಜ್ ಆಗಿತ್ತು. ಈಗ ಅಲ್ಲೂ ಕೂಡ ಸ್ವಲ್ಪ ಬರ್ಡ್ ಆಗಿಬಿಟ್ಟಿದೆ ಅಕ್ಕಿರಾಮ್ಪುರ, ಬಟ್ ಆವಾಗ ನಾನು ಚಿಕ್ಕವನಿದ್ದಾಗ ಈ ರೀತಿ ಇತ್ತು. ಈ ಒಂದು ಗ್ರಾಮೀಣ ಕನೆಕ್ಟಿವಿಟಿನೇ ಇವತ್ತು ನಿಮ್ಮನ್ನ ಈ ರೀತಿ ಫೀಲ್ಡ್ಗೆ ಇಳಿಯೋಂಗೆ ಮಾಡಿದೆಯಾ? ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನೀವು ಪ್ರಧಾನ ಕಾರ್ಯದರ್ಶಿಗಳಾಗಿ ಫೀಲ್ಡ್ಗೆ ನೀವೇ ಡೈರೆಕ್ಟ್ ಹೋಗ್ತಾ ಇದ್ದೀರಾ? ಫೀಲ್ಡ್ಗೆ ಹೋಗದೇ ಇದ್ದರೆ ಗೊತ್ತಾಗೋದಿಲ್ಲ. ನಾನು ತಿಂಗಳಲ್ಲಿ ಕನಿಷ್ಠ ಒಂದು 4-5 ದಿನ ಆದರೂ ಫೀಲ್ಡ್ಗೆ ಹೋಗಬೇಕಾಗ್ತದೆ. ಹೋಗಿ ಹೋದಾಗ ಬರೀ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಹೋದರೆ ಸಾಕಾಗೋದಿಲ್ಲ, ಜಿಲ್ಲೆಯಿಂದ ಹಳ್ಳಿಗಳಿಗೆ ಹೋಗಬೇಕು.
ಹಳ್ಳಿಗಳಿಗೆ ಹೋದಾಗ ಹಳ್ಳಿಯಲ್ಲಿ ಕೂತ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ಗಳ ಜೊತೆಗೆ, ಗ್ರಾಮಸ್ಥರ ಜೊತೆಗೆ, ವಿಶೇಷವಾಗಿ ಗ್ರಾಮೀಣ ಮಹಿಳೆಯರ ಜೊತೆಗೆ ಕೂತ್ಕೊಂಡು ಒಂದು ಎರಡು ಮೂರು ಸತಿ ಮಾತಾಡಿ ಏನು ವಿಷಯ ಏನು, ಅವರ ಸಮಸ್ಯೆಗಳೇನು, ಮತ್ತು ವಿಶೇಷವಾಗಿ ಈ ನಾವೇನು ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತೀವಿ, ಕುಡಿಯೋ ನೀರು ಇರ್ಬೋದು, ನರೇಗಾ ಇರಬಹುದು, ಅದು ಹಳ್ಳಿಯಲ್ಲಿ ತಲುಪ್ತಾ ಇದೆಯಾ ಅಂತ ಒಂದು. ಎರಡನೇದು, ಹಳ್ಳಿಯಲ್ಲಿ ಅನುಷ್ಠಾನ ಮಾಡೋದರಲ್ಲಿ ಯಾವ ರೀತಿಯ ಸವಾಲುಗಳನ್ನ ನಮ್ಮ ಗ್ರಾಮೀಣ ಮಟ್ಟದ ಅಧಿಕಾರಿಗಳು ಎದುರಿಸ್ತಾ ಇದ್ದಾರೆ, ನಮ್ಮ ಪಿ ಡಿ ಒಗಳು ಯಾವ ರೀತಿ ಅದನ್ನು ನಿಭಾಯಿಸ್ತಾ ಇದ್ದಾರೆ, ಇವೆಲ್ಲ ವಿಷಯಗಳು ನಮಗೆ ಇಲ್ಲಿ ಕೂತ್ಕೊಂಡು ಗೊತ್ತಾಗೋದಿಲ್ಲ. ಹೋದ್ರೇ ಒಳ್ಳೆಯದು. ಸೊ ಎವ್ರಿ ಟೈಮ್ ಐ ಗೋ ಟು ವಿಲೇಜ್ ಐ ಕಮ್ ಬ್ಯಾಕ್ ಹ್ಯಾಪಿ. ಓಕೆ, ಏನೋ ಒಂದು ನಡೀತಾ ಇದೆ, ಅಲ್ಲಿ ಸಮಸ್ಯೆಗಳು ಇರ್ತವೆ, ಆದರೆ ಅಟ್ ದ ಸೇಮ್ ಟೈಮ್ ಇಟ್ ಗಿವ್ಸ್ ಯು ಹೋಪ್, ಹೌದಪ್ಪ ಕೆಲಸ ನಡೀತದೆ, ಕೆಲಸ ಆಗುತ್ತೆ. ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡೋದಕ್ಕೆ ಇಲ್ಲಿ ಬಂದು ನೆಕ್ಸ್ಟ್ ಟೈಮ್ ರಿವ್ಯೂ ಮೀಟಿಂಗ್ ಮಾಡುವಾಗ ನಾನು ಆ ಊರಿಗೆ ಹೋಗಿದ್ದೆ, ಅಲ್ಲಿ ಈ ಥರ ನಡೆದಿದೆ, ಈ ಥರ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ನೀವು ಯಾಕೆ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂತ ಬೇರೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡು, ಗೈಡೆನ್ಸ್ ಕೊಡೋದಕ್ಕೂ ಕೂಡ ನನಗೆ ಅನುಕೂಲ ಆಗ್ತದೆ. ದಟ್ಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗೋ ಟು ದ ಫೀಲ್ಡ್. ಈಗ ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ರು, ಆ ನಿಟ್ಟಿನಲ್ಲಿ ನೀವು ಫೀಲ್ಡ್ಗೆ ಇಳಿದಿದ್ದೀರಾ, ಇಲ್ಲಿ ಈ ಸವಾಲುಗಳೇನಿರ್ತವೆ ಸರ್? ಹೋದಾಗ ನೀವು ಹೇಳಿದ್ರೆ ಕೆಲವು ಸಮಸ್ಯೆಗಳಿರ್ತವೆ ಅಂತ, ಮಹಿಳೆಯರನ್ನ ತೊಡಗಿಸ್ಕೊಳ್ಳೋ ನಿಟ್ಟಿನಲ್ಲಿ, ಮಹಿಳೆಯರು ಸಾಕಷ್ಟು ಒಂದು ರೀತಿ ಅವ್ರಿಗೆ ಶಕ್ತರಿರ್ತಾರೆ, ಅವ್ರನ್ನ ತೊಡಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ನೀವು ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತೀರಾ? ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಬಗ್ಗೆ ಒಂದು ಅವ್ರಿಗೆ ಅವರ ಪಾತ್ರಗಳ ಬಗ್ಗೆ ಒಂದು ಪರಿಕಲ್ಪನೆ ಇರ್ತದೆ. ಮಹಿಳೆಯರು ಅಂತ ಹೇಳಿದ್ರೆ ಮನೆ ಕಡೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಅಡುಗೆ ಮಾಡಬೇಕು. ಆದರೆ ಈಗ ನಾವು ನಮ್ಮ ಗ್ರಾಮ ಸ್ವರಾಜ್ಯ ಕಾಯ್ದೆಯಲ್ಲಿ 50% ರಿಸರ್ವೇಷನ್ ಕೊಟ್ಟಿದ್ದೀವಿ. ಓಕೆ, ಮೀಸಲಾತಿ ಕೊಟ್ಟಿರೋದ್ರಿಂದ ಮಹಿಳೆಯರು ಬಂದಿದ್ದಾರೆ, ಆದರೆ ಮಹಿಳೆಯರ ಪರವಾಗಿ ನಾವೇ ಆಳ್ತೀವಿ ಅನ್ನೋ ಒಂದು ಮನೋಭಾವ ಗಂಡಸರಲ್ಲಿ ಈಗಲೂ ಇದೆ. ಆದರೆ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಅದು ಮಹಿಳೆಯರಲ್ಲಿ ಬರಬೇಕು. ಮಹಿಳೆಯರಲ್ಲಿ ಕಾಲಕ್ರಮೇಣ ಬರ್ತಾ ಇದೆ, ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟು. ಅದು ಮೊಟ್ಟ ಮೊದಲನೇದಾಗಿ ಮಹಿಳೆ ಒಂದ್ಸತಿ ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಅವರು ಸ್ವಯಂ ಪ್ರೇರಿತವಾಗಿ ಅವರದೇ ಶಕ್ತಿಯಿಂದ ಕೆಲಸ ಮಾಡೋರು ಮಹಿಳೆಯರು ಇರ್ತಾರೆ. ಕೆಲವರು ಇರೋದಿಲ್ಲ, ಕೆಲವರು ಅವರೇನು ಮಾತಾಡೋದೇ ಇಲ್ಲ. ನಾನು ಒಂದು ಬಾಗಲಕೋಟೆಯಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಹೋಗಿದ್ದೆ. ಹೋದಾಗ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಬ್ಬರು ಮಹಿಳೆ, ಅವರು ಅಧ್ಯಕ್ಷರ ಚೇರಲ್ಲಿದ್ದರು, ಅವ್ರ ಪಕ್ಕದಲ್ಲಿ ನಾನು ಕೂತ್ಕೊಂಡು ಅವ್ರ ಜೊತೆಗೆ ಮಾತಾಡೋಕೆ ಟ್ರೈ ಮಾಡಿದೆ. ಅವ್ರು ಮಾತಾಡ್ತಾನೆ ಇಲ್ಲ. ಅವರು ಆವಾಗ ಪದೇ ಅವ್ರಿಗೆ ಕೇಳಿದ ಪ್ರಶ್ನೆಗಳೆಲ್ಲ ಅಲ್ಲಿ ದೂರ ಕೂತ ಅವರ ಗಂಡ ಉತ್ತರ ಕೊಡ್ತಾ ಇದ್ದ. ನಾನು ಹೇಳಿದೆ, ನೋಡಪ್ಪ ನೀನು ಪಂಚಾಯತ್ ಅಧ್ಯಕ್ಷ ಅಲ್ಲ, ನೀನು ಮಾತಾಡ್ಬೇಡ, ನೀನು ಸುಮ್ಮನೆ ಇರು, ನಿಮ್ಮ ಹೆಂಡತಿಯವ್ರು ಮಾತಾಡಲಿ ಅಂತೇಳ್ಬಿಟ್ಟು. ಆಮೇಲೆ ನಾನು ಹೇಳಿದೆ, ನೋಡಿ ಅಮ್ಮ, ನೀವು ನಿಮಗೆ ಆಳ್ಕೆ ಆಳ್ವಿಕೆ ನಿಮಗೆ ಪವರ್ ಕೊಟ್ಟಿರೋದ್ರಿಂದ ಯು ಶುಡ್ ರೂಲ್. ನೀವು ನಿಮ್ಮ ಗಂಡ ಅಥವಾ ನಿಮ್ಮ ತಮ್ಮ ಅಥವಾ ನಿಮ್ಮ ಮಗ ಅಥವಾ ಅಣ್ಣ ಅವ್ರ ಮೂಲಕ ನೀವು ಪ್ರಾಕ್ಸಿ ರೂಲ್ ಮಾಡೋದಕ್ಕೆ ಅವಕಾಶ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಆದರೆ ಬರೀ ಬೋಧನೆ ಮಾಡೋಕ್ಕೆ ಅದು ಸಾಕಾಗೋದಿಲ್ಲ, ತರಬೇತಿ ಬೇಕಾಗ್ತದೆ, ತರಬೇತಿ ಕೂಡ ಕೊಡ್ತೀವಿ. ಆದರೂ ನನ್ನ ಅನುಭವದಲ್ಲಿ ಸೆಕೆಂಡ್ ಜನ್ರೇಷನ್ ಮೆಂಬರ್ಸ್ ವಿಮೆನ್ ಮೆಂಬರ್ಸ್ ಬಿಕಮ್ ಬೆಟರ್, ಅವರು ಅವರೇ ಇದು ಮಾಡುತ್ತಾರೆ. ಆದರೆ ಮಹಿಳೆಯರು ಎಲ್ಲೆಲ್ಲಿ ಈ ಮುಂಚೂಣಿಯಲ್ಲಿ ಇರ್ತಾರೆ, ದೇ ಬ್ರಿಂಗ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅವರು ಸ್ವಲ್ಪ ಶಾಲೆಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಯಾಕಂದರೆ ಅವ್ರ ಮಕ್ಕಳು ಶಾಲೆಗೆ ಹೋಗಬೇಕಲ್ಲ, ಅಂಗನವಾಡಿಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಗಂಡಸರು ಸ್ವಲ್ಪ ಕೆಲಸದ ಬಗ್ಗೆ ಜಾಸ್ತಿ, ಕಾಮ್ಗಾರಿ ಕಾಂಟ್ರಾಕ್ಟು ಅದ್ರ ಬಗ್ಗೆ ಜಾಸ್ತಿ ಮೇಲ್ ಗ್ರಾಮ ಪಂಚಾಯತ್ ಮೆಂಬರ್ಸು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ. ಹೆಣ್ಮಕ್ಕಳು ಸ್ವಲ್ಪ ಜಾಸ್ತಿ ಯಾವ ರೀತಿ ನಾವು ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ಬೋದು, ಈ ರೀತಿಯ ಒಂದು ಸ್ವಲ್ಪ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ವಿಮೆನ್ ಬ್ರಿಂಗ್ ಟು ಅಡ್ಮಿನಿಸ್ಟ್ರೇಷನ್, ಅದು ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಈಗ ಸ್ವಚ್ಛ ಭಾರತನೂ ಅದರಲ್ಲೇ ಸೇರುತ್ತೆ. ಆ ಸ್ವಚ್ಛ ಭಾರತನ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಸರ್? ಈಗ ಸ್ವಚ್ಛ ಭಾರತದಲ್ಲಿ ಅಗೇನ್ ಈಗ ನಾವು ಟ್ರೆಡಿಷನಲ್ ಜೆಂಡರ್ ರೂಲ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಡುಗೆ ಮಾಡೋ ಕೆಲಸನೂ ಮಹಿಳೆಯರು ಮಾಡಬೇಕು, ಸ್ವಚ್ಛತೆಯೂ ಅವ್ರ ಕೆಲಸನೇ. ಮನೆ ಗುಡಿಸ್ಬೇಕು ಅಂದರೆ ಗಂಡಸರು ಯಾರು ಗುಡ್ಸೋಕ್ಕೆ ಹೋಗೋದಿಲ್ಲ, ಗುಡಿಸ್ಬೇಕು ಆದರೆ ಹೋಗೋದಿಲ್ಲ. ಆದ್ದರಿಂದ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ಇರೋದು ಮಹಿಳೆಯರಿಗೆ. ಆದ್ದರಿಂದ ನಾವೀಗ ಸ್ವಚ್ಛ ಭಾರತ ಅಡಿಯಲ್ಲಿ ಕಸ ವಿಲೇವಾರಿ ಎರಡು ವಿಷಯಗಳು ಬಹುತೇಕ. ಒಂದು ಶೌಚಾಲಯದ ಬಳಕೆ, ಬಯಲಿಗೆ ಹೋಗ್ತಾರೆ, ಬಯಲಿಗೆ ಹೋಗೋದು ಕಷ್ಟ ಜಾಸ್ತಿ ಆಗೋದು ಮಹಿಳೆಯರಿಗೆ, ಯಾಕಂದರೆ ಪ್ರೈವೇಸಿ ಇರೋದಿಲ್ಲ, ಒಂದು ಹಗಲೊತ್ತು ಹೋಗೋದಿಲ್ಲ, ಸಾಯಂಕಾಲ ವೇಟ್ ಮಾಡಬೇಕು. ಅದರಿಂದ ಮನೆಯಲ್ಲಿ ಶೌಚಾಲಯ ಬೇಕು. ಮನೆಯಲ್ಲಿ ಶೌಚಾಲಯ ಬೇಕು ಅಂದರೆ ಹೆಣ್ಮಕ್ಕಳಿಗೆ ಜಾಸ್ತಿ, ಎಲ್ಲರೂ ಬೇಕು, ಹೆಣ್ಮಕ್ಕಳ ಬಳಕೆ ಜಾಸ್ತಿ ಆಗ್ತದೆ. ಅದರಿಂದ ಶೌಚಾಲಯದ ಬಗ್ಗೆ ಜಾಸ್ತಿ ಕಾಳಜಿ
ಮಹಿಳೆಯರಿಗೆ ಇರಬೇಕಾಗ್ತದೆ ಇರ್ತದೆ. ಅದರಿಂದ ಶೌಚಾಲಯದ ಬಳಕೆ. ಎರಡನೇದು ಕಸ ವಿಲೇವಾರಿ. ಊರಲ್ಲೆಲ್ಲ ಕಸ ಬಿಸಾಕುವಂಥ ಒಂದು ಸಂಪ್ರದಾಯ ಇರ್ತದೆ. ಅದರಿಂದ ಕಸ ವಿಲೇವಾರಿ ಮಾಡುವಾಗಲೂ ಕೂಡ ವೈಜ್ಞಾನಿಕವಾಗಿ ಮಾಡಬೇಕು, ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಬೇಕು ಅಂತ ಸ್ವಲ್ಪ ನಾವು ಇದ್ರ ಬಗ್ಗೆ ಮಾಹಿತಿ, ಪ್ರೇರಣೆ ಮತ್ತು ತರಬೇತಿ ಕೊಟ್ಟಾಗ ನಿರ್ವಹಣೆ ಆಗ್ತದೆ. ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೊನ್ನೆ ಒಂದು ನಾವು ತೀರ್ಮಾನ ತಗೊಂಡ್ವಿ, ಪ್ರತಿ ತಾಲೂಕ್ ಪಂಚಾಯತಿ ಪ್ರತಿ ತಾಲೂಕಿಗೆ ಒಂದರಂತೆ, ಕನಿಷ್ಠ ಒಂದರಂತೆ ಏನು ಈಗ ಈ ಕಸ ವಿಲೇವಾರಿ ಘಟಕಗಳಿದ್ದಾವೆ, ಕಸ ನಿರ್ವಹಣೆ ಘಟಕಗಳು, ಅವುಗಳನ್ನ ನಾವು ಮಹಿಳಾ ಗುಂಪಿಗೆ ವಹಿಸಿಕೊಡಬೇಕು ಅಂತ. ಅದರಿಂದ ನಾವು ಎಲ್ಲ ಈ 176 ತಾಲೂಕುಗಳಲ್ಲೂ ಕೂಡ ಈಗಾಗಲೇ ಒಂದೊಂದು ಮಹಿಳಾ ಗುಂಪುಗಳಿಗೆ ವಹಿಸಿಕೊಳ್ಳಲಾಗಿದೆ. ನೀವೇ ನೋಡ್ಕೊಳ್ಳಿ, ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ, ಅದಕ್ಕೇನು ಖರ್ಚು ಬೀಳುತ್ತೆ ಅದನ್ನು ನಾವು ಪಂಚಾಯತಿಯಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದೇ ಒಂದು ನಾವೇನು ಈ ಕ್ರಮ ತೆಗೆದುಕೊಂಡಿದ್ದೀವಲ್ಲ, ಈ ಕ್ರಮದ ಪ್ರೇರಣೆಯಿಂದಾಗಿ ನಮ್ಮ ಈ ಮೊನ್ನೆ ಘೋಷಣೆ ಆದ ಬಜೆಟಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಘೋಷಣೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ಕಸ ವಿಲೇವಾರಿಯನ್ನು ಮಹಿಳಾ ಗುಂಪುಗಳ ಒಕ್ಕೂಟಗಳಿಗೆ ಕೊಡ್ತೇವೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ನಾವು ಮಹಿಳೆಯರನ್ನ ಹೆಚ್ಚಾಗಿ ಕಸ ವಿಲೇವಾರಿಯಲ್ಲಿ ಬಳಸ್ಕೊಳ್ತಾ ಇದ್ದೇವೆ. ಮೈಕ್ರೋ ಎಂಟರ್ಪ್ರೈಸಸ್ಸಲ್ಲಿ ಬಳಸ್ಕೋಬೇಕು ಅನ್ನೋದು ನಮ್ದು ಇನ್ನೊಂದು ಇದರಲ್ಲಿ. ಯಾಕಂತೇಳಿದ್ರೆ ಇವತ್ತು ಕಸಬು ಇರ್ತದೆ, ಆದರೆ ಜೀವನೋಪಾಯಕ್ಕೆ ಬರೀ ಗಂಡಸರೇ ಹೋಗಿ ಕೆಲಸ ಮಾಡಬೇಕು, ಹೆಂಗಸರು ಕೂಡ ಭಾಗವಹಿಸಬೇಕು, ಭಾಗವಹಿಸ್ತಾರೆ. ಯಾಕಂದರೆ ಹೆಣ್ಣಾಳು ಗಂಡಾಳು ಇಬ್ಬರೂ ಹೋಗಿ ಮನೆಯಲ್ಲಿ ಊರಲ್ಲಿ ಕೆಲಸ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಸ್ಥಿತಿವಂತರ ಮನೆಯ ಹೆಣ್ಮಕ್ಳು ಮಾತ್ರ ಹೊರಗಡೆ ಹೋಗೋದಿಲ್ಲ, ಉಳಿದ ಎಲ್ಲ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಅವರ ಒಂದು ಈ ಒಂದು ಕೆಲಸದಲ್ಲಿ ಭಾಗವಹಿಸಿಕೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನರೇಗಾದಡಿಯಲ್ಲಿ ಮಹಿಳಾ ಕಾಯಕೋತ್ಸವ ಅಂತ ಒಂದು ಮಾಡ್ತಾಯಿದ್ದೇವೆ. ಮಹಿಳೆಯರಿಗೆ ಜಾಬ್ ಕಾರ್ಡ್ ಕೊಡಿಸೋದು, ಬಂದು ಕೆಲಸ ಮಾಡಿ ಅಂತ ಹೇಳುವಂಥದ್ದು, ಮತ್ತು ಮಹಿಳೆಯರು ಕೆಲಸಕ್ಕೆ ಹೋದಾಗ ವರ್ಕ್ ಸೈಟಲ್ಲಿ ಅವರ ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಕ್ರಶ್ ವ್ಯವಸ್ಥೆ ಮಾಡುವಂಥದ್ದು, ಈ ರೀತಿಯ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಕಡೆ. ಇನ್ನೊಂದು ಕಡೆ ಬರೀ ಕೂಲಿ ಮಾಡಿದ್ರೆ ಸಾಕಾಗೋದಿಲ್ಲ, ಅವ್ರೇನಾದರೂ ಒಂದು ಚಟುವಟಿಕೆ ಮಾಡಬೇಕು, ಆರ್ಥಿಕ ಚಟುವಟಿಕೆ ಮಾಡಬೇಕು. ಆದ್ದರಿಂದ ಇವತ್ತು NRLM ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಹೆಣ್ಣು ಮಕ್ಕಳ ಸ್ವಸಹಾಯ ಸಂಘಗಳು ಅವುಗಳನ್ನ ಒಂದು ಫೆಡರೇಷನ್ ಮಾಡಿ ಒಕ್ಕೂಟ ಮಾಡಿ ಒಂದು GPLF ಅಂತ ಮಾಡ್ತೀವಿ, ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಆಫ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಅವ್ರಿಗೆ ಒಂದು ಚಟುವಟಿಕೆ ಕೊಡುವಂಥದ್ದು, ಅದು ಹಪ್ಪಳ ಸಂಡಿಕೆ ಮಾಡೋದ್ರಿಂದ ಹಿಡಿದು ಸ್ಯಾನಿಟರಿ ನ್ಯಾಪ್ಕಿನ್ ಮಾಡ್ಬೋದು, ಸೋಲಾರ್ LED ಲೈಟ್ ಮಾಡೋ ತರಬೇತಿ ಕೊಡಬಹುದು. ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡಬೇಕು, ಮಾಡುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾಯಿದ್ದೀವಿ. ಅದರಿಂದ ಅದು ಕೂಡ ಒಂದು ಮೊನ್ನೆ ಬಜೆಟ್ ಘೋಷಣೆಯಾಗಿದೆ. ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ಒಂದು ಮಹಿಳಾ ಒಕ್ಕೂಟಕ್ಕೆ ನಾವು ಮೈಕ್ರೋ ಎಂಟರ್ಪ್ರೈಸಸ್ಸು ಆರ್ಥಿಕ ಚಟುವಟಿಕೆ ಕೊಡ್ತೀವಿ ಅಂತ ಕೂಡ ಘೋಷಣೆ ಆಗಿದೆ. ಅದನ್ನು ಕೂಡ ನಾವು ಮಾಡಕ್ಕೆ ಹೊರಟಿದ್ದೀವಿ ಸರ್. ಇವಾಗ ನೀವು ಹೇಳಿದ್ರಿ, ಇವಾಗ ಮುಂದಕ್ಕೆ ಒಂದು ಈ ಥರ ಒಂದು ಅನುಕೂಲ ಮಾಡಿಕೊಡ್ತಿದ್ರೆ, ಇವಾಗ GDPಗೆ ನಮ್ಮ ಗ್ರಾಮೀಣ ಮಹಿಳೆಯರ ಕೊಡುಗೆ ಏನಿದೆ ಸರ್? ಗ್ರಾಮೀಣ ಮಹಿಳೆಯರು ನಮ್ಮ ಜನಸಂಖ್ಯೆಯ 50% ಇರ್ತಾರೆ. ಸೊ 50% ಕೊಡುಗೆ ಅವ್ರಿಗೆ ಇರ್ತದೆ. ಅದರಲ್ಲಿ GDP ಅಂತ ನೀವು ಒಂದು ಪದ ಬಳಸಿದ್ರಿ, GDPಯಲ್ಲಿ ಯಾವ ಒಂದು ಪ್ರೊಡಕ್ಟಿವ್ ಆ್ಯಕ್ಟಿವಿಟಿಗೆ ಒಂದು ಮೌಲ್ಯ ಕಟ್ತಾರೋ, ಒಂದು ಬೆಲೆ ಕಟ್ತಾರೋ, ಅದನ್ನು ಮಾತ್ರ GDPಗೆ ಇದು ಮಾಡ್ತಾರೆ. ಸೊ ಅದ್ರ ಪ್ರಕಾರ ಮಹಿಳೆಯರು ಈಗ ಕೂಲಿ ಮಾಡ್ತಾರೆ, ಗಂಡಸರ ಜೊತೆಗೆ ಆಗಿ ಕೂಲಿ ಮಾಡ್ತಾರೆ, ಅಥವಾ ತಮ್ಮದೇ ಜಮೀನಲ್ಲಿ ಹೋಗಿ ದುಡಿತಾರೆ. ಅದು ಆ ಒಂದು ಲೇಬರಿನ ಬೆಲೆ ಇರ್ತದಲ್ಲ, ಅದು GDPಯ ಕೊಡುಗೆ. ಅದ್ರ ಜೊತೆಗೆ ಮಹಿಳೆಯರು ಮೈಕ್ರೋ ಎಂಟರ್ಪ್ರೈಸಸ್ಸು, ಸ್ವಸಹಾಯ ಗುಂಪುಗಳು ಮತ್ತು ಹಣ ಉಳಿತಾಯ ಮಾಡಿಬಿಟ್ಟು ಅದನ್ನು ಬ್ಯಾಂಕಿಂದ ಲೋನ್ ತಗೊಂಡು ಕೆಲವೊಂದು ಚಟುವಟಿಕೆಗಳು ಮಾಡ್ತಾಯಿದ್ದಾರೆ. ಅದರಿಂದ ಏನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ, ಉತ್ಪಾದನೆ ಮಾಡ್ತಾಯಿದ್ದಾರೆ, ಅದರ ಒಂದು ಮೌಲ್ಯ ಕಟ್ಟಿದರೆ ಅದು ಕೂಡ GDP ಕಾಂಟ್ರಿಬ್ಯೂಷನ್ ಆಗ್ತದೆ. ಮೌಲ್ಯ ಕಟ್ಟದೇ ಇರುವಂತಹ ಸೇವೆಗಳಿದಾವಲ್ಲ, ಅದು ಕೂಡ ಆ್ಯಕ್ಚುಲಿ GDPಯಲ್ಲಿ ಲೆಕ್ಕ ಹಾಕೊಡ್ಬಿಡ್ಬೇಕು. ಏನಂತ ಹೇಳಿದ್ರೆ, ಈಗ ಮನೆ ಕೆಲಸ ಮಾಡುವಂಥದ್ದು, ಮಕ್ಕಳು ನೋಡ್ಕೊಳ್ಳೋಂಥದ್ದು, ಅಡುಗೆ ಮಾಡೋದು ಕೂಡ ಕೂಲಿನೇ ಅದು. ಆದರೆ ಅದಕ್ಕೆ ಒಂದು ಇದಿಲ್ಲ, ವೇತನ ಮಾತ್ರ ಸಿಗೋದಿಲ್ಲ. ಅದಕ್ಕೆ ಮೌಲ್ಯ ಕಟ್ಟಿದ್ರೆ ನಮ್ಮ GDP ಇನ್ನೂ ಜಾಸ್ತಿ ಆಗ್ತದೆ. ಈಗ ನೀವು ಹೇಳಿದ್ರೆ ಹೆಣ್ಮಕ್ಳು ಕೆಲವು ಸೆಕ್ಟರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲವು ಕಾಮಗಾರಿಗಳು ನಡೀತವೆ ರಸ್ತೆ ಅಂಥದ್ದೆಲ್ಲ. ಈಗ ಅಧ್ಯಕ್ಷರು ಮಹಿಳೆಯರಿದ್ದಾಗ ಗುಣಮಟ್ಟ ಹೇಗಿರುತ್ತೆ ಸರ್? ಜೆಂಟ್ಸ್ ಇದ್ದಾಗ ಹೇಗಿರುತ್ತೆ, ಮಹಿಳೆಯರಿದ್ದಾಗ ಹೇಗಿರುತ್ತೆ? ಆ ರೀತಿಯ ಒಂದು ಮೌಲ್ಯಮಾಪನ ಮಾಡಿ ಸ್ಟಡಿ ಮಾಡಿದರೆ ಗೊತ್ತಾಗ್ತದೆ. ನಾನು ವಿಥೌಟ್ ಲುಕಿಂಗ್ ಅಟ್ ಎನಿ ಇವ್ಯಾಲ್ಯೂಯೇಷನ್ ಸ್ಟಡಿ ಹೇಳಕ್ಕೆ ಬರೋದಿಲ್ಲ. ಜನರಲಿ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಸಿನ್ಸಿಯರ್ ಆಗಿರ್ತಾರೆ ಅನ್ನೋದು ನಮ್ಮ ಇದು.
ಆದರೆ ಈ ಮನುಷ್ಯನ ಸ್ವಭಾವದಲ್ಲಿ ಹೆಣ್ಣು ಗಂಡು ಅಷ್ಟು ಜಾಸ್ತಿ ವ್ಯತ್ಯಾಸ ಆಗೋದಿಲ್ಲ. ಕೆಲವರು ಭ್ರಷ್ಟಾಚಾರಕ್ಕೂ ಇಳಿದ್ರೆ ಎಲ್ಲರೂ ಇಳಿತಾರೆ. ಆದರೆ ಡೆವಲಪ್ಮೆಂಟ್ ಪ್ರಯಾರಿಟೀಸ್ ತೀರ್ಮಾನ ಮಾಡುವಾಗ ನಮ್ಮ ಅನುಭವದಲ್ಲಿ ಹೆಣ್ಮಕ್ಕಳು ಸ್ವಲ್ಪ ಬೆಟರ್, ದೇ ಆರ್ ಬೆಟರ್ ಅಟ್ ಅಸೆಸಿಂಗ್ ದ ಪ್ರಯಾರಿಟೀಸ್ ಅಂತ ನಾನು. ಯಾಕಂತ ಹೇಳಿದ್ರೆ ಇವತ್ತು ಪಂಚಾಯತಿಗಳು ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಇದ್ರ ಬಗ್ಗೆ, ಕುಡಿಯೋ ನೀರು, ಈ 4-5 ವಿಷಯಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು. ಅದು ಸ್ವಲ್ಪ ಮಹಿಳೆಯರು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಅದು ನಾವು ಒಂದು ರೀತಿಯ ದಟ್ಸ್ ಎ ಪಾಸಿಟಿವ್ ಥಿಂಗ್ ಅಬೌಟ್ ವಿಮೆನ್ಸ್ ಪಾರ್ಟಿಸಿಪೇಷನ್. ದೇ ಬ್ರಿಂಗ್ ಎ ಬೆಟರ್ ಪರ್ಸ್ಪೆಕ್ಟಿವ್. ಅವರ ದೃಷ್ಟಿಕೋನ ಇದೆಯಲ್ಲ, ದಟ್ ಈಸ್ ಬೆಟರ್ ಅಂತ ನನ್ನ ಅನಿಸಿಕೆ. ಇವತ್ತು ನೀವು ದೊಡ್ಡ ಪೋಸ್ಟಲ್ಲಿ ಇದ್ದೀರಾ, ನಿಮ್ಮ ಊರಿಗೆ ಅವತ್ತಿಗೆ ಇವತ್ತಿಗೂ ನಿಮ್ಮಿಂದ ಏನು ಕಾಂಟ್ರಿಬ್ಯೂಷನ್ ಸಿಗ್ತದೆ ಸರ್? ನಾನು ಎಲ್ಲ ಊರಿಗೆ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ನಮ್ಮ ಊರ ಬಗ್ಗೆ ನಾನೇನು ಪಾರ್ಶಾಲಿಟಿ ತೋರ್ಸಕ್ಕೆ ಹೋಗಿಲ್ಲ. ಅಲ್ಲ, ಪಾರ್ಶಾಲಿಟಿ ನಿಮ್ಮ ಜನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಊರಿಗೆ ಹೋಗಿದ್ದೆ ಒಂದು ಸತಿ, ಹೋದಾಗ ಪಂಚಾಯತ್ ಬಿಲ್ಡಿಂಗ್ ಚೆನ್ನಾಗಿಲ್ಲ ಸರ್ ಅಂತ ಹೇಳಿದ್ರು. ಒಂದು ಪಂಚಾಯತ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿದ್ದೀವಿ, ಬಟ್ ವಿಶೇಷವಾಗಿ ನಾನೇನು ಮಾಡಕ್ಕೆ ಹೋಗಿಲ್ಲ. ಮಾಡಬೇಕು ಅಂತ ಅನ್ಸುತ್ತೆ. ಊರಿಗೆ ಹೋಗ್ತೀರಾ ಈಗಲೂ? ಅದೇ ಥರ ನಿಮ್ಮ ಗ್ರಾಮೀಣ ಪರಿಸರನ ಎಂಜಾಯ್ ಮಾಡ್ತೀರಾ? ನಮ್ಮೂರಲ್ಲಿ ಈಗ ನಮ್ಮ ಸಂಬಂಧಿಕರು, ನಮ್ಮ ತಂದೆ ತಾಯಿ ಯಾರೂ ಉಳಿದಿಲ್ಲ ಅಲ್ಲಿ. ಹಾಗಾಗಿ ನಾನು ನಮ್ಮೂರಿಗೆ ಹೋಗೋದು ಸ್ವಲ್ಪ ಕಡಿಮೆ. ಆದರೆ ಊರಿನ ಜನ ಆವಾಗವಾಗ ಬಂದು ನನಗೆ ಒತ್ತಾಯ ಮಾಡ್ತಾ ಇರ್ತಾರೆ ಹೋಗಬೇಕು ಅಂತ. ಒಂದು ಸತಿ ಹೋಗಿದ್ದೆ, ಹೋದಾಗ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಬೇಕು ಅಂತ ಸ್ಥಳೀಯ ಶಾಸಕರಿಗೆ ಹೇಳಿಬಿಟ್ಟು ಒಂದು ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ಆ ಕೆಲಸನ ಸ್ಟಾರ್ಟ್ ಮಾಡ್ತಿರ್ಬೋದು. ಹೋಗಬೇಕು ಇನ್ನು, ಆದರೆ ಇತ್ತೀಚೆಗೆ ಹೋಗಿಲ್ಲ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಜೀವನದಲ್ಲಿ ಮಾಡ್ತಾ ಹೋಗಬೇಕು. ಸಿಕ್ಕ ಕೆಲಸವನ್ನು ಸ್ವಚ್ಛತೆಯಿಂದ ನಿಷ್ಠತೆಯಿಂದ ಮಾಡ್ತಾ ಹೋದರೆ ಎಲ್ಲಿಗೆ ರೀಚ್ ಆಗ್ತೀವಿ ಅಂತ ಹೇಳಿ ನೋಡಲಿಕ್ಕೆ ಇವತ್ತು ಅತೀಕ್ ಸರ್ ಅವರೇ ಸಾಕ್ಷಿಯಾಗಿದ್ದಾರೆ. ನಾವು ಅವರು ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ. ನಮ್ಮ ಗ್ರಾಮೀಣ ಮಕ್ಕಳು ಇವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ನಮ್ಮ ಭಾರತಕ್ಕೆ ಕೊಡುಗೆಯನ್ನು ನೀಡಲಿ. ಸಿಯಾನ್ ಬಿಯಾಂಡ್ ದ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ತಾವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಇದನ್ನು ನೋಡಬೇಕು ಅಂತ ನನ್ನ ಕೋರಿಕೆ.